श्रीरस्तु शुभमस्तु श्रीरस्तु शुभमस्तु। ललिता नीना गंटे 12 ಆಯ್ತು ಏನು ಇಷ್ಟುತ್ತಲ್ಲಿ ಅತ್ತೆ ಅದು ಅದು ನಿದ್ದೆ ಬರ್ತಿಲ್ವಾ ಅದು ಮಧ್ಯಾಹ್ನದಿಂದ ಒಂದ ತೊಟ್ ನೀರು ಕುಡಿದಿಲ್ಲ ನಿದ್ದೆ ಹೇಗ್ ಬರುತ್ತೆ ಹೇಳಿ ತಡಿರಿ ಅತ್ತೆ ನಾನೇ ಮೊಸರನ್ನ ಕಲಸ್ಕೊಂಡು ಬರ್ತೀನಿ ಊಟ ಅಂತ ಊಟ ಊಟ ಬೇಡ ನನಗೆ ಊಟ ಮಾಡೋ ಮನಸಿಲ್ಲ ನನಗೆ याके अत्ते नंदन मगुना ऊर कर्कोंड होद्रंता इल्ला इगा स्वल्प होतु मुंचे तने नानु फोन माडिद्रु इष्टु दिन नानु ऊरल्लि इरलिल्ल आद्रिंद मगु जोते ओंदु एरडु दिन टाइम स्पेंड माड्तीनि आमेले होगि बिट्बिट बर्तीनि अदक्के नाळिद्दु ओंदु दिन रजा हाक्तीनि अंत माडिद्रु नानु आयितु अंदे अत्ते ओंदसल फोन माडि केळि मगु हेगिदे अंत टाइम टाइमिंग निद्दे माडिदियो इल्वो ऊट ಮಾಡಿದ್ಯೋ ಇಲ್ವೋ ಇಷ್ಟು ದಿನ ನಾವೇ ಇದೀವ ಮಗು ಜೊತೆಗೆ ಅವರ ಮಗುನ ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಬೇರೆವರ ಮಗು ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಹೋಗು ಹೋಗ ನೆಮ್ಮದಿಯಾಗಿ ನಿದ್ದೆ ಮಾಡು ಅತ್ತೆ ನನಗೆ ಬೇರೆವರ ಮಗು ತರ ಅನ್ನಿಸ್ತಾ ಇಲ್ಲ ನಿಮ್ಮ ಅಕ್ಕ ಮಗುನ ಯಾಕೆ ಅಷ್ಟೊಂದು ಹಚ್ಚಿಕೊಂಡಿದ್ದಾರೆ ಒಂದು 4 ದಿನ ಆದಮೇಲೆ ಆ ಮಗುನ ವಾಪಸ್ ಕೊಡ್ತೀನಿ ಅಂತ ಅವರು ಗೊತ್ತಿತ್ತಲ್ವಾ ಅದು ಗೊತ್ತಿತ್ತು ಆದರೆ ಭಾವನೆಗಳನ್ನ ಕಟ್ ಹಾಕಕ ಆಗಲ್ಲ ಅಲ್ವಾ ಒಬ್ಬರ ಮೇಲೆ ಪ್ರೀತಿ ಗೌರವ ಯಾವ ಟೈಮ್ ಅಲ್ಲಿ ಬೇಕಾದರೂ ಹುಟ್ಟಬಹುದು ಇಲ್ಲೂ ಹಾಗೆ ಆಗಿರದು ಅದು ಅಲ್ಲದೆ ಲಲ್ತಕ್ಕ ಸಣ್ಣ ವಯಸ್ಸಲ್ಲೇ ಗಂಡ ಮಗುನ ಕಳ್ಕೊಂಡವರು ಒಂಟಿತನ ಅನುಭವಿಸುತ್ತಿದ್ರು ಅದನ್ನ ನಮ್ಮ ಮುಂದೆ ತೋರಿಸ್ಕೊಳ್ಳಕಾಗದೆ ನಗ್ನಗ್ತಾ ಇರ್ತಿದ್ರು ಆದ್ರೆ ಒಳಗೊಳಗೆ ಅವರಿಗೆ ಆ ನೋವು ಬಿತ್ತು ಅದೇ ಟೈಮಿಗೆ ಸರಿಯಾಗಿ ತಾಯಿ ಆಶ್ರಯ ಬಯಸಿ ಒಂದು ಮಗು ಕಣ್ಣ ಮುಂದೆ ಬಂದಾಗ ಆ ಮಗು ತಂದೆ ಅನ್ಸೋಕ್ ಶುರುವಾಗಿದೆ ಅವರಿಗೆ ಇದನ್ನೆಲ್ಲ ನಾವು ಬಾಯಿ ಮಾತಲ್ಲಿ ಅರ್ಥ ಮಾಡ್ಸೋಕ ಆಗಲ್ಲ ಅದೋಕೆ ಈಗ ಮುಂದೆ ಏನು ಮಾಡಬೇಕು ಅಂತ ಲಲ್ತಕ್ಕನ ಸ್ಥಿತಿ ಅಂತ ನೋಡಕ ಆಗ್ತಿಲ್ಲ ಆ ಮಗುನ ಬಿಟ್ಟು ಬದುಕೋಕ ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಹೊಸೋರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ ನಿಮಗೆ ಅನ್ಸಲ್ವಾ ಅಂದ್ರೆ ಒಂದು ಯೋಚನೆ ಮಾಡಿ ಜಾನ್ವಿ ಮೇಡಂ ಬುದ್ಧವಂತರು ಮುಂದಾಲೋಚನೆ ಇರೋರು ಅಂತದ್ರಲ್ಲಿ ಒಂದು ಮಗುನ ಮನೆಗೆ ತಂದಿಟ್ಕೊಂಡ್ರೆ ಹೀಗಾಗಬಹುದು ಅಂತ ಅವರು ಗೊತ್ತಿರ್ತಲ್ವಾ ಅರ್ಥ ಆಗ್ತಿಲ್ಲ ಸಿಂಪಲ್ ನಿಮ್ಮ ಅಕ್ಕಂಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು ಅದನ್ನ ಅವರು ಒಪ್ಪದೆ ಗಲಾಟೆ ಮಾಡಿದ್ರು ಅಂತ ನೀವೇ ಹೇಳಿದ್ರಿ ಹಾ ಹೇಳಿದ್ದೆ ಸೋ ಅವರನ್ನ ಮತ್ತೊಂದು ಮದುವೆಗೆ ಒಪ್ಪಿಸೋ ಸಲುವಾಗಿ ಆ ಮಗುನ ಮನೆಗೆ ತಂದಿಟ್ಕೊಂಡು ಅದರ ಜವಾಬ್ದಾರಿನ ಲಲಿತಾ ಮೇಡಂ ಗೆ ವಹಿಸಿರಬಹುದಲ್ವಾ ನೀವು ಹೇಳ್ತಿರೋದು ನಿಜಾನೋ ಸುಳ್ಳೋ ಗೊತ್ತಾಗ್ತಿಲ್ಲ ಅದೇ ಸಾಧ್ಯತೆ ಇರಬಹುದು ಬರಿ ಸಾಧ್ಯತೆ ಮಾತ್ರ ಅಲ್ಲ ಅದೇ ನಿಜ ಯಾಕಂದ್ರೆ ಈಗ ನಿಮಗೂ ಮದುವೆ ಆಗ್ತಾ ಇದೆ ಬೇಬಿ ಮೇಡಂ ಗೂ ಮದುವೆ ಆಗ್ತಾ ಇದೆ ಇನ್ನು ಒಂಟಿಯಾಗಿ ಉಳಿಯೋದು ಲಲಿತಾ ಮೇಡಂ ಮಾತ್ರ ಸೋ ಅವರಿಗೆ ಹೇಗಾದರೂ ಮಾಡಿ ಮದುವೆ ಮಾಡಬೇಕು ಅಂತ ಪ್ಲಾನ್ ಮಾಡಿ ಈಗ ಮಾಡಿರಬಹುದಲ್ವಾ ಇರಬಹುದು
ಆದರೆ ಮಗುನ ತಂದು ಮನೆಯಲ್ಲಿ ಇಟ್ಕೊಂಡ್ರೆ ಅಕ್ಕ ಇನ್ನೊಂದು ಮದುವೆಗೆ ಹೇಗೆ ಮನಸ್ ಮಾಡ್ತಾರೆ ಅವರಿಗೆ ಬೇಕಾಗಿರೋದು ಮಗು ಮಾತ್ರ ಅಲ್ಲೇ ಇರೋದು ವಿಷಯ ಅವರೆಲ್ಲ ಬಿಟ್ಟು ನಂದನ್ ಅವರ ಮಗನ ಯಾಕೆ ಮನೆ ಕರ್ಕೊಂಡು ಬಂದ್ರು ಅಂತ ತಿಳ್ಕೊಂಡ್ರೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ मगु बगे योचने मगु बगे योचने निम बगे योचने निल्सबिटिदिरा नोडी एदुरुगडे तिंडि इट्कोंडु हागे कूतिदिरा नंगे हसिविल्ल जानवि मगु एनादरू तिंदिदेयो इल्वो याके मगु मगु अंत प्राण बिड्ता इदीया याके अंद्रे मगु नन्न प्राण अन्सक्के शुरु आगिदे अंते आ मगु नंदंदु ಅವರ ಅದಕ್ಕೆ ಊಟ ತಿನ್ಸಿರ್ತಾರೆ ನಂದನಗೂ ಜವಾಬ್ದಾರಿ ಇದೆ ಅತ್ತೆ ನಿಮ್ಮ ಸಮಾಧಾನಕ್ಕೆ ಬೇಕಂದ್ರೆ ಒಂದ್ಸಲಿ ನಂದನ್ ಅವರ ಹತ್ರ ಫೋನ್ ಮಾಡಿ ಕೇಳಿಸ್ತೀನಿ ನಡಿ ಜನ್ಮಿ ರಿಂಗ್ ಆಗ್ತಿದ್ಯಾ ಕಿಸಿ ಮಾಡಿದ್ರ ಫೋನ್ ನಾಟ್ ರೀಚಬಲ್ ಬರ್ತಿದೆ ಅಯ್ಯೋ ನಾಟ್ ರೀಚಬಲ್ ಬರ್ತಿದ್ಯಾ ಏನ್ ಮಾಡ್ अर्ध घंटे मगु जो स्वल्प तिंडी तक बंदते ललिता इवगेनो नंदन मने होगतिया मगुगे आट आड़ी तिंडी तिन्सबिट बर्तिया मध्यान के रात्रि ऐनमतिया नाले नाड़े ऐनमतिया इवतेनो नीन मगुगे आरइके माड़कोद्रे दिन होते आरइके अद्क नहीं रेडीना दिन हमदा इवत नहीं हम मगुगे आरइके बंद्रे समाधान आगता आगता ನಾಳೇನು ನಿಮಗೆ ಹೋಗಿ ಮಗುಗೆ ಆರೈಕೆ ಮಾಡಬೇಕು ಅನ್ಸುತ್ತೆ ಆಗ ಏನು ಮಾಡೋದು ಒಂದೋ ನೀನು ಮಗು ಬಗ್ಗೆ ಅಚ್ಚಿಕೊಂಡಿರೋದನ್ನೇ ಬಿಡಬೇಕು ಇಲ್ಲ ದಿನ ಆ ಮಗುಗೆ ನೀನೇ ಆರೈಕೆ ಮಾಡಬೇಕು ಸತ್ತೆ ನಂದನ್ನ ಒಪ್ಪಿಕೊಂಡ್ರೆ ಒಪ್ಪಿಕೊಂಡ್ರೆ कर्क बंद नान नोडी अच्छी अत् इष्ट ओद्दाड़ी नोड़े इे बेस्ट आपशन अन्सते नान वन सली नंदन हत्र मतड नोड़ प्लीज मतड़ जानवी जानवी ललितनगंतु यावदु सहज यावदु अतिरेक अंतु गोत्तागोदिल्ल निनगंतु गोत्तागोदु बेडे हाग माडिद्रे ललिता मात्र संतोषवागिर्ताळे ನಂದನ್ಗೂ ತನ್ನ ಮಗು ನೋಡಬೇಕು ಅನ್ಸಲ್ವಾ ಮುದ್ದು ಮಾಡಬೇಕು ಅನ್ಸಲ್ವಾ ಆ ಹೌದು ಹೌದು ನೀವು ಹೇಳ್ತಿರೋದು ಕರೆಕ್ಟ್
ಒಬ್ರದ ಅನುಕೂಲ ಆದ್ರೆ ಇನ್ನೊಬ್ರಿಗೆ ಸಮಸ್ಯೆ ಆಗುತ್ತೆ. ಏನ್ ಮಾಡೋದು? ಲಲಿತಾನು ನಂದನ್ ಮಗು ಜೊತೆ ಸಂತೋಷವಾಗಿರಬೇಕು, ನಂದನ್ಗೂ ಯಾವುದೂ ಸಮಸ್ಯೆ ಆಗಬಾರದು ಅಂತ ಇದ್ರೆ ಒಂದೇ ಒಂದು ದಾರಿ ಇರೋದು. ಅದೇನು ಅಂತ ಹೇಳಿಯತ್ತೆ? ನೀನು ನಂದನ್ ಇಬ್ರು ಮಗು ಜೊತೆ ಇರಕ್ ಹೇಗ್ ಸಾಧ್ಯ ಅಜ್ಜಿ? ಮದುವೆ ಆಗಿ 2 ವರ್ಷ ಆಗ್ತಾ ಬಂದು ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಒಂದು ಗಂಡು ಒಂದು ಹೆಣ್ಣು ಒಟ್ಟಿಗೆ ಇರೋದು ಅಂದ್ರೆ ಸಮಾಜದಲ್ಲಿ ಅದಕ್ಕಿರೋದು ಒಂದೇ ಅರ್ಥ, ಅದು ಹೌದು. ಹೌದು ಅತ್ತೆ, ನನಗೂ ಅಜ್ಜಿ ಹೇಳ್ತಿರೋದ್ ಸರಿ ಅನ್ಸ್ತಿದೆ. ನೀವು ಗಂಡನ್ನ ಮಗುನ ಕಳ್ಕೊಂಡಿದ್ದೀರಾ, ನಂದನ್ ಅವರು ಹೆಂಡತಿನ ಕಳ್ಕೊಂಡಿದ್ದಾರೆ, ಆ ಮಗು ತಾಯಿ ಕಳ್ಕೊಂಡಿದ್ದಾರೆ. ನೀವು ಅವ್ರಿಗೆ ಮದ್ವೆ ಆದ್ರೆ ನಿಮಗೊಬ್ಬ ಬಾಳ ಸಂಗಾತಿ, ಗಂಡನ ಆಸರೆ, ಮಗುವಿನ ಪ್ರೀತಿ ಸಿಗುತ್ತೆ. ಅದೇ ನಂದನ್ ಅವರಿಗೆ ಒಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್, ಮಗುಗೆ ತಾಯಿ ಪ್ರೀತಿ ಸಿಗುತ್ತೆ. ಹೌದು ಅತ್ತೆ, ಆ ಮಗು ನಮ್ಮನೇಲಿ ಇದ್ದಷ್ಟು ದಿವಸ ನೀವು ಆ ಮಗುನ ಎಷ್ಟೊಂದು ಹಚ್ಕೊಂಡ್ರಿ, ನಾವು ಯಾರೂ ಆ ಮಗುನ ಅಷ್ಟೊಂದು ಹಚ್ಕೊಳ್ಳಿಲ್ಲ. ನೀವು ನಂದನ್ ಅವ್ರಿಗೆ ಮದುವೆ ಆದರೆ ನೀವು ಇದೇ ಊರಲ್ಲಿರ್ತೀರ, ನಮಗೂ ಸಂತೋಷ ಆಗುತ್ತೆ. ನೀನು ನಂದನ್ ಮದುವೆ ಆದರೆ ಯಾರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಒಪ್ಪಿದ್ದೀನಿ, ಜಾನ್ವಿ ಶ್ರೀನು ಒಪ್ಪಿದ್ದಾರೆ, ಬೇರೆಯವರು ಅರ್ಥ ಮಾಡ್ಕೊಳ್ತಾರೆ. ಒಪ್ಕೊಳಿಯತ್ತೆ, ನಾನು ಒಪ್ಕೋಬಹುದು, ಆದ್ರೆ ನಂದನ್ ಇದಕ್ಕೆ ಒಪ್ಕೋಬೇಕಲ್ಲ. ಅದು ನನ್ನ ಜವಾಬ್ದಾರಿ, ನೀನ್ ಒಪ್ಪಿದ್ರೆ ನಾಳೆಯಿಂದಾನೆ ನಂದನ್ ಮಗು ನಿನ್ ಮಗು ಆಗುತ್ತೆ. ನಾಳೆನೆ ಆ ಮಗು ಈ ಮನೇಲಿ ನಿನ್ ಜೊತೆಲಿ ಇರೋಕೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಹೇಗ್ ಹೇಳ್ತಿರೋ ಹಾಗೆ ಆಗ್ಲಿ ಅಂತ. ಹಲೋ ಮೇಡಮ್. ಏನ್ ಮಾಡ್ತಿದೀಯಪ್ಪ ನಂದನ್? ಅದು ಮಗಳಿಗೆ ತಿಂಡಿ ತರೋದಕ್ಕೆ ಅಂತ ಆಚೆ ಹೊರಟಿದ್ದೆ. ಹೇಗಿದೆ ಮಗು? ಚೆನ್ನಾಗಿದ್ದಾಳೆ. ನಂದನ್, ನಿನ್ ಮಗು ನಮ್ ಮನೇಲಿ 2 ದಿನ ಇದ್ರು ನಾವೆಲ್ಲ ತುಂಬಾ ಹಚ್ಕೊಂಡ್ಬಿಟ್ಟಿದೀವಪ್ಪ. ಅದು ನಿಮ್ ದೊಡ್ಡ ಮನ್ಸು. ಆ ಮಗು ಇಲ್ಲಿ ಇದ್ದಷ್ಟು ದಿನ ನಾವೆಲ್ಲ ಮಗುನ್ ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ. ನಮ್ಮೆಲ್ರಿಗಿಂತ ನಮ್ ಲಲಿತಾನೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದು. ಆ ಮಗುನ್ ಎತ್ಕೊಳ್ಳೋದೇನು, ಮುದ್ದು ಮಾಡೋದೇನು, ನಾವ್ ಯಾರು ಎತ್ಕೊಳಕ್ ಬಿಡ್ತಾನೆ ಇರ್ಲಿಲ್ಲ. ನಮ್ ಲಲಿತಾ ಅಂತೂ ಮಗುನ್ ಬಿಟ್ಟಿರೋಕಾಗ್ದೆ ತುಂಬಾ ಸಂಕಟ ಪಡ್ತಿದ್ದಾಳೆ. ಅದನ್ನ ನಾನು ನಿನ್ನೆ ನಿಮ್ ಮನೆಗೆ ಬಂದಾಗ ಗಮನಿಸ್ದೆ. ಆದ್ರೆ ನನ್ನ ಮಗಳನ್ನ ನಿಮ್ ಮನೇಲೆ ಬಿಟ್ಬಿಡಕ್ ಆಗಲ್ವಲ್ಲ. ಅದು ನಿಜಾನೆ, ನಿಮ್ಗೂ ಮಗುನ್ ಬಿಟ್ರೆ ಇನ್ಯಾರಿದ್ದಾರೆ? ಆದ್ರೂ ನಂದನ್, ಮಗುಗೆ ಒಬ್ರು ತಾಯಿ ಅಂತ ಇದ್ರೆ ಒಳ್ಳೇದಲ್ವಾ? ಮೇಡಮ್, ನೀವೇನ್ ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ ಲಲಿತಾ ಅಂತೂ ಮಗುನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನೆಯಿಂದ ಊಟ ತಿಂಡಿ ಬಿಟ್ಟು ಕೂತಿದ್ದಾಳೆ. ಅವಳಿಂದ ಆ ಮಗುನ್ ಮರೆಯಕ್ಕೆ ಆಗ್ತಿಲ್ಲ. ಆ ಮಗುಗೂ ಒಂದು ತಾಯಿ ಮಾಡಲೇಬೇಕು. ನಿನಗೆ ಸರಿ ಅನಿಸಿದ್ರೆ ನಮ್ಮ ಲಲಿತಾ ಆ ಮಗುಗೆ ತಾಯಿ ಸ್ಥಾನ ತುಂಬೋದಕ್ಕೆ ರೆಡಿ ಇದ್ದಾಳೆ.
ಮೇಡಂ ನಿಮ್ಮ ಮಾತನ್ನ ನನ್ನಿಂದ ಅರ್ಗಿಸ್ಕೊಳ್ಳಕ ಆಗ್ತಿಲ್ಲ ಅಲ್ಲ ಮೇಡಂ ನಾನು ಯಾವತ್ತೂ ಆ ರೀತಿಯಾಗಿಲ್ಲ ಯೋಚನೆ ಮಾಡಿದವನೇ ಅಲ್ಲ ಅದು ಒಂದೇ ನಿಮ್ಮದು ಬಹಳ ದೊಡ್ಡ ಮನೆತನ ಮೇಡಂ ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಕೆಲಸಗಾರ ಅಷ್ಟೇ ಇದು ಸಂಬಂಧಗಳ ವಿಷಯ ಒಂದ ತಾಯಿ ಮಗುದು ಬಾಂಧವ್ಯದ ವಿಷಯ ಇಲ್ಲಿ ಆಸ್ತಿ ಅಂತಸ್ಸು ಮುಖ್ಯ ಆಗಲ್ಲ ನಂದನ್ ಹಾಗಂತ ನಾನು ನಿನಗೆ ಬಲವಂತ ಮಾಡ್ತಿಲ್ಲ ನಿನಗೆ ಬಿಟ್ಟಿದ್ದು ಮಗುಗೆ ಒಂದು ತಾಯಿ ಸಿಗ್ತಾಳೆ ನಿನಗೆ ಸಂಗಾತಿ ಸಿಗ್ತಾಳೆ ನನ್ನ ಸೊಸೆ ಬದುಕುಗೂ ಒಂದು ಅರ್ಥ ಸಿಗುತ್ತೆ ನಂದನ್ ದಯವಿಟ್ಟು ಯೋಚನೆ ಮಾಡಿ ತಿಳಿಸಿ ಮೇಡಂ ಅನ್ನಪೂರ್ಣ ಮೇಡಂ ಅವರು ಯಾವತ್ತೂ ಸ್ವಾರ್ಥಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅವರು ಯಾವಾಗಲೂ ಇನ್ನೊಬ್ಬರು ಒಳ್ಳೆಯದನ್ನೇ ಬಯಸೋರು ಹಾಗಾಗಿ ಇದರಲ್ಲೂ ನನ್ನ ಒಳ್ಳೆಯದಿದೆ ಮೇಡಂ ಜೊತೆಗೆ ನನ್ನ ಮಗಳಿಗೆ ಒಬ್ಬ ತಾಯಿ ಸಿಕ್ತಿದ್ದಾಳೆ ಇಂತ ಅವಕಾಶನ ಬೇಡ ಅಂತ ಹೇಳುವಷ್ಟು ನಿಷ್ಠುರವಾದಿ ನಾನಲ್ಲ ನನಗೆ ಸಂಗಾತಿ ಸಿಕ್ತಾಳೆ ಅನ್ನೋದಕ್ಕಿಂತನು ಮುಖ್ಯವಾಗಿ ನನ್ನ ಮಗಳಿಗೆ ಒಬ್ಬ ತಾಯಿ ಸಿಕ್ತಿದ್ದಾಳೆ ನನಗೆ ಇದಕ್ಕಿಂತ ದೊಡ್ಡ ಸಂತೋಷ ಯಾವುದು ಇಲ್ಲ ಮೇಡಂ ಹಾಗಾಗಿ ನಿಮ್ಮ ಮಾತಿಗೆ ನಾನು ಒಪ್ಪಿಗೆ ಇದೆ ಮೇಡಂ ಲಲಿತಾ ಮೇಡಂ ಅವರ ಹತ್ರನು ಒಂದು ಮಾತು ಕೇಳಬೇಕಿತ್ತು ಅವಳು ಒಪ್ಪಿಗೆ ಕೊಟ್ಬಿಟ್ಟಿದ್ದಾಳೆ ನೀನೇನು ಯೋಚನೆ ಮಾಡಬೇಡ ಸರಿ ಮೇಡಂ ಥ್ಯಾಂಕ್ಸ್ ಅಪ್ಪ ನಂದನ್ ತುಂಬಾ ಥ್ಯಾಂಕ್ಸ್ ಆಯ್ತು ಮೇಡಂ ಹೇಳಿ ಹೊಸದವರ ನವೀನ್ ಒಂದು ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ನಂದನ್ ಅವರು ನಮ್ಮ ಲಲಿತಕ್ಕನ ಮದುವೆ ಆಗಕ್ಕೆ ಒಪ್ಪಿಕೊಂಡಿದ್ದಾರೆ ಹೌದಾ ಹೌದು ಈಗ ತಾನೇ ಅಮ್ಮ ನಂದನ್ ಹತ್ರ ಫೋನ್ ಮಾಡಿ ಮಾತಾಡಿದ್ರು ಲಲಿತಾಕ್ಕೆ ಒಳ್ಳೆತನ ನೋಡಿ ಅವರ ಮಗನ ಇವರ ಮಗು ತರ ಅಂತ ನೋಡಿಕೊಳ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಮದುವೆ ಮಾಡ್ಕೊಳ್ಳಕ್ಕೆ ಒಪ್ಪಿಕೊಂಡಿದ್ದಾರೆ ಹೌದಾ ನನಗಂತೂ ವಿಷಯ ಕೇಳಿ ತುಂಬಾ ಖುಷಿ ಆಗ್ತದೆ ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ತುಂಬಾ ಖುಷಿ ಆಗಿದ್ದಾರೆ ಹಾಗೆ ಇನ್ನೊಂದು ವಿಷಯ ಕೇಳಬೇಕಿತ್ತು ಏನು ನಿಮ್ಮ ಲಲಿತಕ್ಕ ಈ ಮದುವೆಗೆ ಒಪ್ಪಿಕೊಂಡ್ರಾ ಮೊದಲು ಒಪ್ಪಿರಲಿಲ್ಲ ಈಗ ಯಾಕ್ ನನಗೆ ಮದುವೆ ನಾನು ನಿಮ್ಮಗಳ ಜೊತೆ ಹೀಗೆ ಇದ್ಬಿಡ್ತೀನಿ ಅಂತ ಹಠ ಮಾಡ್ತಿದ್ರು ನಂದನ್ ಅವರ ಮಗು 4 ದಿನ ನಮ್ಮ ಜೊತೆಲಿ ಇತ್ತಲ್ಲ ಮಗುನ ತುಂಬಾ ಹಚ್ಚಿಕೊಂಡು ಬಿಟ್ಟಿದ್ದಾರೆ ಮಗುನ ಬಿಟ್ಟಿರಕಾಗದೆ ಆ ಮಗುಗೆ ತಾಯಿ ಸ್ಥಾನದಲ್ಲಿ ಇರ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಏನೋ ಒಟ್ಟಿನಲ್ಲಿ ಅವರ ಜೀವನದಲ್ಲಿ ಹೊಸ ದಾರಿ ಕಾಣ್ತಾ ಇದೆ ನನಗಂತೂ ತುಂಬಾ ಖುಷಿ ಆಯ್ತು ಆದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಬೇಜಾರಾ ಯಾಕೆ ಇಷ್ಟು ವರ್ಷ ಅವರ ಜೊತೆನಲ್ಲಿ ಇದ್ದು ಈಗ ಅವರನ್ನೆಲ್ಲ ಬಿಟ್ಟು ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಬರಬೇಕಲ್ಲ ಅದಕ್ಕೆ ನನಗೆ ಬೇಜಾರಾಗ್ತಾ ಇದೆ ಬೇಬಿ ಅವರೇ ನಿಮಗೆ ಅವರನ್ನೆಲ್ಲ ಬಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟು ಬೇಜಾರಾದ್ರೆ ನಾನೇ ಒಂದು ಕೆಲಸ ಮಾಡ್ತೀನಿ ನಮ್ಮ ತಾಯಿನ ಕರ್ಕೊಂಡು ನಿಮ್ಮ ಮನೆಗೆ ಬಂದು ಇದ್ಬಿಡ್ತೀನಿ ಅವಾಗ ಯಾರಿಗೂ ಬೇಜಾರಾಗೋದಿಲ್ಲ ನೀವು ನಿಜವಾಗ್ಲೂ ನನ್ನನ್ನು ಅಷ್ಟೊಂದು ಪ್ರೀತಿಸ್ತೀರಾ ಹ್ಞೂ ಪ್ರೀತಿಲಿ ಮೋಸ ಹೋದವ್ರಿಗೆ ಪ್ರೀತಿ ಬೆಲೆ ಏನು ಅಂತ ಗೊತ್ತಿರುತ್ತೆ ನಮ್ಮನ್ನು ಯಾರೋ ಒಬ್ಬರು ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವ್ರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮ ಧರ್ಮ ಅಲ್ವಾ ನನ್ನ ಪ್ರೀತಿ ಬಗ್ಗೆ ಯಾವ ಅನುಮಾನನೂ ಬೇಡ ನವೀನ್ ನನ್ನ ಮನ್ಸಾರೆ ಒಪ್ಪಿನೇ ನಿಮ್ಮನ್ನ ಮದುವೆ ಆಗ್ತಿರೋದು ನಿಮ್ಗ್ಯಾಕೆ ಅನುಮಾನ ಯಾಕೆಂದ್ರೆ ನಮ್ಮಿಬ್ರು ಸ್ಥಾನಮಾನದಲ್ಲಿ ತುಂಬಾ ವ್ಯತ್ಯಾಸ ಇದೆ ನಾಳೆ ಇದರಿಂದ
ಸಮಸ್ಯೆ ಆಗಬಾರದು ಅಲ್ವಾ ನಾನು ಈ ಮದುವೆಗೆ ಒಪ್ಪಿಕೊಂಡಿದ್ದು ನಿಮ್ಮ ಒಳ್ಳೆ ಮನಸ್ಸನ್ನ ನೋಡಿ ಬರಿ ಆಸ್ತಿ ಅಂತಸ್ತಿಂದ ಜೀವನ ಸಂತೋಷವಾಗಿರಲ್ಲ ಅದಕ್ಕೆ ಬೇಕಾಗಿರೋದು ಅರ್ಥ ಮಾಡ್ಕೊಳ್ಳೋ ಮನಸ್ಸು ಆ ಮನಸ್ಸು ನಿಮಗಿದೆ ಅದಕ್ಕೆ ಮದುವೆಗೆ ಒಪ್ಪಿಕೊಂಡೆ ಇದರಲ್ಲಿ ಯಾರು ಬಲವಂತನೂ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೇ ಬೇಬಿ ಅವರೇ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ನಾನು ಹಾಗಲ್ಲ ಎಲ್ಲದಕ್ಕೂ ಅನುಮಾನ ಪಡ್ತೀನಿ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀನಿ ಆದ್ರೆ ನೀವು ಮಾತ್ರ ಬೇಜಾರ್ ಮಾಡ್ಕೋಬಾರದು ಒಂದು ಕೆಲಸ ಮಾಡಿ ಬೇಬಿ ಅವರೇ ನಿಮ್ಮ ಇಷ್ಟ ಕಷ್ಟಗಳು ಏನೇನಿದೆ ಎಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಬಿಡಿ ನಿಮಗೆ ಹೆಂಗ್ ಬೇಕೋ ಹಾಗೆ ಇರ್ತೀನಿ ನಾನು ಲಿಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದ ದಿನ ಪೂರ್ತಿ ಆಗಿಬಿಡುತ್ತೆ ಅದನ್ನ ನೀವು ನೋಡಿ ಶಾಕ್ ಆಗಿಬಿಡ್ತೀರಾ ಈಗ ಅದೆಲ್ಲ ಬೇಡ ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು ಕಳಿಸ್ಕೊಡಿ ಅಂತ ನಮ್ಮ ಅಮ್ಮನತ್ರ ಪರ್ಮಿಷನ್ ಕೇಳಿ ಏನು ನಾನು ಅನ್ನಪೂರ್ಣಮ್ಮನವರತ್ರ ಬಂದು ನಿಮ್ಮ ಮಗಳನ್ನ ಮೀಟ್ ಮಾಡಬೇಕು ಕಳಿಸ್ಕೊಡಿ ಅಂತ ಕೇಳಬೇಕಾ ನನ್ನ ಮೀಟ್ ಮಾಡಬೇಕು ಅಂದ್ರೆ ಕೇಳಲೇಬೇಕಪ್ಪ ನನಗೆ ಅವರ ಮುಂದೆ ನಿಂತು ಮಾತಾಡೋಕೆ ಇನ್ನು ಧೈರ್ಯ ಬಂದಿಲ್ಲ ಅಂತದ್ರಲ್ಲಿ ಇದನ್ನ ಹೇಳ್ತೀನಿ ಯಾಕ್ರಿ ನಮ್ಮ ಅತ್ತೆ ಕಂಡ್ರೆ ಅಷ್ಟೊಂದು ಭಯನ ಅವರೇನ್ ಭಯ ಪಡಿಸೋ ತರ ಇದ್ದಾರಾ ಅಯ್ಯೋ ನಾನು ಹಾಗೆ ಹೇಳಲಿಲ್ಲ ಅವರು ನೋಡಕ್ಕೆ ದೇವತೆ ತರ ಕಾಣ್ತಾರೆ ನನಗೆ ಇರೋದು ಬೇರೆ ತರ ಭಯ ಅಲ್ಲ ಗೌರವದ ಭಯ ಯಾಕ್ರಿ ನಗ್ತಾ ಇದ್ದೀರಾ ನಿಮಗೆ ಇಷ್ಟು ಭಯ ಇದೆ ಅಂತ ಗೊತ್ತಾದ್ಮೇಲೆ ನಗು ಬರದೆ ಇರುತ್ತಾ ಏನ್ರಿ ಬಾರಿ ಕಿಂಡಲ್ ಮಾಡ್ತಾ ಇದ್ದೀರಾ ಇರಿ ಜಾನ್ವಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಿಮ್ಮ ಬಗ್ಗೆ ಹಾ ಜಾನ್ವಿಗೆ ಹೇಳಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಾ ನೋ ಚಾನ್ಸ್